ಇನ್ಸ್ಪೆಕ್ಟರ್ ಬಲರಾಮ್ ತನ್ನ ಹೆಚ್ಚಿನ ಆಸಕ್ತಿನ ತನ್ನ ಕೆಲಸದಕ್ಕಿಂತ ತಿನ್ನೋದ್ರ ಮೇಲೆ ತೋರಿಸ್ತಿದ್ದ ಅನ್ನುವಂಥದ್ದು ಇಡೀ ಡಿಪಾರ್ಟ್ಮೆಂಟ್ಗೆ ಗೊತ್ತಿತ್ತು. ಬಲರಾಮ್ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ವಡಾಪಾವ್ ತಿಂತಿದ್ದ. ಏನ್ ಬಲರಾಮ್, ನೀನ್ ತಿನ್ನೋದ್ರಲ್ಲಿದ್ಯಾ? ಅಲ್ಲಿ ಕಳ್ಳ ಓಡೋಗ್ಬಿಟ್ಟಿದ್ದಾನೆ. ಏನ್ ಸರ್, ನಾನೇನ್ ಮಾಡ್ಲಿ, ಅವನೆಷ್ಟು ಜೋರಾಗಿ ಓಡೋಗ್ಬಿಟ್ಟ. ಅವ್ರ ಈ ತರ ಮಾತಾಡ್ತಿದ್ದಂಗೆನೆ ಬಲ್ಲುರಾಮ್ಗೆ ಒಂದು ಫೋನ್ ಬಂತು. ಹಲೋ, ಓಕೆ ಸರ್, ಸರಿ ಸರ್. ಏ ನಡೀರಿ, ಗಾಡಿ ತೆಗೀರಿ, ಕೋರ್ಟಿಂದ ಫೋನ್ ಬಂದಿತ್ತು, ಗಡವಾ ಕಳ್ಳನ ಕರ್ಕೊಂಡು ಹೋಗ್ಬೇಕು. ಓಕೆ ಸರ್. ಬಲರಾಮ್ ಗಾಡೀಲಿ ಕೂತ್ಕೊಂಡು ಸ್ಯಾಂಡ್ವಿಚ್ ತಿಂತಿದ್ದ. ಪೊಲೀಸ್ ಜೀಪಲ್ಲಿ ಕೂತ್ಕೊಂಡಿ ರೀತಿ ಬರ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಶೂಟೌಟ್ ಶುರುವಾಯಿತು. ಗಡವಾ ಕಳ್ಳ ಎಲ್ಲ ಹೋಗ್ತಾ ಇದೀಯಾ? ಅಯ್ಯೋ, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಗಡವಾ ಕಳ್ಳನ ಹಿಡ್ಕೊಳ್ಳಿ. ಬಲರಾಮ್ ತಿನ್ನೋ ಶಾಕ್ನಿಂದ ಪೊಲೀಸ್ ಕೈಯಿಂದ ಆ ಗಡವಾ ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟ. ಮತ್ತೆ ಬಲರಾಮ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ರು. ನಿಮ್ಮನ್ನು ಈ ಕಾರಣದಿಂದಾಗಿ ಕೆಲಸದಿಂದ ತೆಗೆಯಲಾಗಿದೆ. ಇಲ್ಲ, ನನ್ನ ಕೆಲಸ. ನಿಮ್ಮನ್ನ ಕೆಲಸದಿಂದ ಯಾಕೆ ತೆಗೆದುಹಾಕಿದ್ರು? ತುಂಬಾ ಜಾಸ್ತಿ ತಿಂತಿದ್ದೆ ಅಂತ ಅನ್ಸುತ್ತೆ. ನಾನೇನ್ ಮಾಡ್ಬೇಕಾಗತ್ತ ಸರ್? ಆ ಕಳ್ಳ ಜೋರಾಗೂಡಿದ್ರೆ ನಾನೇನ್ ಮಾಡ್ಲಿ? ರಮಾ, ಇನ್ನೊಂದ್ 10-15 ಸಮೋಸ ಮಾಡ್ತೀಯಾ? ಕೆಲ್ಸ ಕಾರ್ಯ ಏನು ಇಲ್ಲ, ಸಮೋಸ ಮಾತ್ರ ಬೇಕಂತೆ. ಅರೆ, ಕೆಲ್ಸಕ್ಕೂ ಸಮೋಸಕ್ಕೂ ಏನ್ ಸಂಬಂಧ ಇದೆ? ಸರಿ ಬಿಡು, ಹೋಗ್ಲಿ, ಬರೀ 8 ಮಾಡ್ಕೊಡು. ಹೇ ತಿಂಡಿ ಪೋತ, ಹೋಗು, ನಿನಗೆ ಯಾವ ಸಮೋಸಾನೂ ಸಿಗಲ್ಲ. ಇವಳಕ್ ತಿನ್ನೋಕ್ಕೂ ಏನ್ ಕೊಡ್ತಿಲ್ಲ. ಯಾವಾಗ ರಮಾ ಬಲ್ಲುರಾಮ್ನ ಹೊರಗಡೆ ಹಾಕೋದ್ಲೋ, ಅವನ 3 ಹೊತ್ತು ಊಟ ಹೋಟೆಲಲ್ಲೇನೆ. ಏ ಚೋಟೋ, ತಿನ್ನೋದಕ್ಕೇನಿದೆ? ಸಮೋಸೆ, ಕಚೋರಿ, ಪೂರಿ, ಇಡ್ಲಿ, ವಡಾ, ದೋಸೆ, ಆಲೂ ಪರೋಟ, ಗೋಬಿ ಪರೋಟ, ಪೂರಿ ಪರೋಟ, ಇದ್ರ ಜೊತೆಗೆ ಬಿಸಿ ಬಿಸಿ ಚಾಯ್ ಮತ್ತು ಕಾಫಿ. ಸರಿ, ಎಲ್ಲಾನ 3 ಪ್ಲೇಟ್ ತಗೊಂಡ್ ಬಾ. ಹಾ, ಚಾಯ್ ಮರಿಬೇಡ, ಕೆನೆ ಹಾಕೊಂಬಾ. ಹಾ, 3 ಪ್ಲೇಟಾ? ಸರಿ ಸರ್, ಈ ತರ್ತೀನಿ. ಟೇಬಲ್ ಮೇಲೆ ತಿನ್ನೋದನ್ನೆಲ್ಲ ಇಟ್ಕೊಂಡು ಬಲರಾಮ್ ತಿನ್ನೋದಕ್ಕೆ ಶುರು ಮಾಡ್ದ. ನಿಧಾನವಾಗಿ ಅಂಗಡಿಗಳ ಲೈಟ್ ಆಫ್ ಆದವು, ಬಂದಿರೋ ಕಸ್ಟಮರ್ಸು ಹೋದ್ರು, ಆದರೆ ಬಲರಾಮ್ ತಿನ್ನೋದು ಮಾತ್ರ ಇನ್ನೂ ಮುಗಿಲಿಲ್ಲ. ಸರ್, ಇನ್ನೇನಾದರೂ ತರಬೇಕಾ? ಸಾಕು, 2 ಗುಲಾಬ್ ಜಾಮೂನ್ ತಗೊಂಬ. ಸರ್, ಬೇಗ ತಿನ್ನಿ, ನಾವು ಮನೆಗೆ ಹೋಗ್ಬೇಕು, ಬಿಲ್ ತಗೊಂಬರಲ್ಲ. ಬಲ್ಲುರಾಮ್ ತನ್ನ ಪರ್ಸ್ ತೆಗೆದು ನೋಡ್ತಾನೆ, ಆದ್ರೆ ಅದ್ರಲ್ಲಿ ಬರೀ 2 ರೂಪಾಯಿ ಮಾತ್ರ ಇರುತ್ತೆ. ಅಯ್ಯೋ, ದುಡ್ಡೇ ಇಲ್ವಲ್ಲ. ಏಯ್, ನನ್ನ ಲೆಕ್ಕದಲ್ಲಿ ಬರ್ಕೋ, ನಾನೆಲ್ಲೇನೋ ಓಡೋಗ್ಬಿಡ್ತೀನಾ? ಆ ಸಮಯದಲ್ಲಿ ಹೋಟೆಲ್ನಲ್ಲಿ ಬರೀ 3 ಜನ ಇರ್ತಾರೆ. ಬಲರಾಮ್ ಹೊರಗಡೆ ಹೋಗ್ಬೇಕನ್ನೋ ಅಷ್ಟೊತ್ತಿಗೆ ಗಡವಾ ಕಳ್ಳನೂ ಒಳಗೆ ಬರ್ತಾನೆ. ಮತ್ತೆ ಬಲರಾಮ್ನ 2 ಕೈಯಿಂದ ಸಮೋಸ ಕೆಳಗೆ ಬಿಡತ್ತೆ. ಗಡವಾ ಡಾಕೋ ನೋಡ್ತಾ ಕೈಲಿದ್ದ ಸಮೋಸಾನೂ ಬಿತ್ತು, ಇನ್ನೊಂದು ಕೈಲಿ ಕೂಲ್ ಡ್ರಿಂಕ್ಸು ಇತ್ತು. ನೀ ನನ್ನ ಎಲ್ಲ ಸಮೋಸ ಬೆಳೆಸ್ಬಿಟ್ಟಿಯಲ್ಲ. ಗಡವ ನೀನಾ? ನಡಿ ಹಾಗಾದ್ರೆ ಠಾಣೆಗೆ. ಯು ಆರ್ ಅಂಡರ್ ಅರೆಸ್ಟ್. ಬೆಟ್ಟು ಬಿಡ ಬಲ್ಲುರಾಮ್. ಬಲ್ಲುರಾಮ್ನಿಂದಾನೇ ಆ ಗಡವ ಕಳ್ಳ ತಪ್ಪಿಸ್ಕೊಂಡಿದ್ದ. ಮತ್ತೆ ಆ ಕಳ್ಳನ್ನ ಬಲ್ಲುರಾಮ್ನೇ ಪೊಲೀಸರಿಗೆ ಒಪ್ಪಿಸ್ದ. ಮತ್ತೆ ಅವನ ಕೆಲ್ಸನೂ ಅವನಿಗೆ ವಾಪಸ್ ಸಿಕ್ತು. ಬಲ್ಲುರಾಮ್ ತನ್ನ ಪ್ರಾಣನೇ ಪಣಕ್ಕಿಟ್ಟು ಆ ಕಳ್ಳನ ಹಿಂದೆ ಬಿದ್ದು ಆ ಕಳ್ಳನ ಪೊಲೀಸರಿಗೆ ಒಪ್ಪಿಸಿದ್ದಾನೆ ಬಲ್ಲುರಾಮ್. ಇವತ್ತು ಬಲ್ಲುರಾಮ್ ತರನೇ ಸೈನಿಕರು ಇರೋದಕ್ಕೇನೆ ಪೊಲೀಸ್ ಇಲಾಖೆ ಹೆಮ್ಮೆ ಪಡುತ್ತೆ. ಒಂದು ಊರಲ್ಲಿ ಮೀನಾ ಅನ್ನೋ ಹುಡುಗಿ ಇದ್ಲು.
ಅವಳಿಗೆ ಓದೋದು ಬರೆಯೋದ್ರಲ್ಲಿ ತುಂಬಾ ಆಸಕ್ತಿ ಇತ್ತು, ಆದ್ರೆ ಮನೆ ಕೆಲಸ ಮಾಡೋದ್ರಲ್ಲಿ ಅಷ್ಟೊಂದು ಮನಸ್ಸಿರಲಿಲ್ಲ. ಆದ್ರೆ ಮೀನವರ ಅಪ್ಪ ತುಂಬಾ ಬಡವನಾಗಿದ್ದ. ನಮ್ಮ ಮಗಳು ಓದೋದ್ರಲ್ಲಿ ತುಂಬಾ ಬುದ್ಧಿವಂತೆ, ಆದ್ರೆ ಅವಳಿಗೆ ಓದಿಸ್ಬೇಕಾಗಿರೋ ಖರ್ಚು ಜೋಡ್ಸಕ್ಕೆ ನನ್ ಕೈಲ ಆಗಲ್ಲ. ಹೌದು ರೀ, ನಂಗ ಅರ್ಥ ಆಗುತ್ತೆ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ ನೋಡಿ ಅವನ್ ಜೊತೆಗೆ ಬೇಗ ಮದ್ವೆ ಮಾಡ್ಬಿಡೋಣ. ಏನು, ಖುಷಿಯಾಗಿದ್ರೆ ಸಾಕು. ರೇವಾರಾಮ್ ಅವಳ ಓದನ್ನ ಆದಷ್ಟು ಬೇಗ ಬಿಡಿಸ್ಬಿಟ್ಟ, ಮತ್ತೆ ಅವಳ ಮದ್ವೆ ಮಾಡ್ಬಿಟ್ಟ. ಆದ್ರೆ ಮೀನಾಗೆ ಮನೆಯ ಯಾವೊಂದು ಕೆಲ್ಸನೂ ಬರ್ತಿರ್ಲಿಲ್ಲ. ಮೀನಾ, ಒಂದು ಲೋಟ ಚಹಾ ತಗೊಂಡ್ ಬಾ, ಅತಿಥಿ ಬಂದಿದ್ದಾರೆ. ಆಯ್ತು ಅತ್ತೆ. ಚೆನ್ನಾಗ್ ಮಾಡು, ನಮ್ ಮಾನ ಕಳಿಬೇಡ. ಕಲೆಕ್ಟರ್ ಆಫೀಸ್ನಲ್ಲಿ ಕೆಲ್ಸ ಮಾಡ್ತಾರೆ ಇವ್ರು. ಆಯ್ತು ಅತ್ತೆ. ಸಾರಿ, ಒಂದ್ ಚಹಾ ಲೋಟ ಕೂಡ ಕೊಡಕ್ ಬರಲ್ವಾ? ಇವರ್ ಬಟ್ಟೆ ಬೇರೆ ಹಾಳ್ ಮಾಡ್ಬಿಟ್ಟೆ. ಅರೆ ಇಲ್ಲ ಇಲ್ಲಮ್ಮ, ಚಹಾ ಬಿದ್ದಿದ್ದು ನನ್ ತಪ್ಪಿನಿಂದಾಗಿ. ಮೀನಾ ದುಃಖಿತಳಾಗ್ತಾಳೆ. ಮೀನಾ ದಿನಪೂರ್ತಿ ಓದ್ತಾನೆ ಇರ್ತಾಳೆ. ಅವಳಿಗೆ ಚಿಕ್ಕ ವಯಸ್ಸಿಂದನೂ ಕಲೆಕ್ಟರ್ ಆಗ್ಬೇಕು ಅನ್ನೋ ಆಸೆ. ಅವಳು ಅವಳ ಸ್ನೇಹಿತೆಯ ಸಹಾಯದಿಂದ ಪರೀಕ್ಷೆಗೆ ತಯಾರಿ ನಡೆಸೋಕೆ ಪುಸ್ತಕನೂ ತರಿಸ್ಕೊಳ್ತಾಳೆ. ಯಾರಿಗೂ ಗೊತ್ತಾಗದೇ ಇರೋ ರೀತಿಲಿ ಪರೀಕ್ಷೆ ತಯಾರಿ ನಡೆಸ್ತಾಳೆ. ಈ ತರ ಒಂದು ವರ್ಷ ಕಳೆಯುತ್ತೆ. ಮತ್ತು ಈ ಮಧ್ಯದಲ್ಲಿ ಮೀನಾ ಮನೆಯ ಎಲ್ಲಾ ಕೆಲಸನೂ ಕಲ್ತಿರ್ತಾಳೆ. ಕೊನೆಗೆ ಪರೀಕ್ಷೆಯ ದಿನ ಬರುತ್ತೆ. ನಾನೇನೋ ಎಲ್ಲಾ ತಯಾರಿ ಮಾಡ್ಕೊಂಡಿದೀನಿ. ದೇವರ ದಯದಿಂದ ಪರೀಕ್ಷೆನೂ ಚೆನ್ನಾಗಾದ್ರೆ ಸಾಕು, ನನ್ನ ಬಾಲ್ಯದಾಸೆ ಕೂಡ ಪೂರೈಸುತ್ತೆ. ಏ ಮೀನಾ, ಎಲ್ಲಿಗ್ ಹೋಗಿದ್ದೆ? ಅದು ನನ್ ಸ್ನೇಹಿತೆ ಮನೆಗೆ ಹೋಗಿದ್ದೆ ಅಷ್ಟೇ. ಸರಿ ಬಿಡು, ಬೇಗ ಬೇಗ ಅಡುಗೆ ಮಾಡ್ಬಿಡು, ಅಂಗಡಿಯಿಂದ ಎಲ್ರು ಇನ್ನೇನ್ ಮನೆಗ್ ಬಂದ್ಬಿಡ್ತಾರೆ. ಆಯ್ತು, ಈಗ್ಲೇ ಮಾಡ್ಬಿಡ್ತೀನಿ. ಅರೆ ವಾ, ಈ ಕಚೋರಿ ಅಂತೂ ತುಂಬಾ ಸ್ವಾದಿಷ್ಟವಾಗಿದೆ. ಯಾರ್ ಮಾಡಿದ್ದು? ನಮ್ ಮೀನಾನೇ ಮಾಡಿದ್ದು ಈ ಕಚೋರಿ ಎಲ್ಲ. ನಾ ಹೇಳ್ತಿರ್ಲಿಲ್ವಾ, ತುಂಬಾ ಬುದ್ಧಿವಂತೆ ಅವಳು. ನೋಡಿ, ಎಲ್ಲಾ ಕಲ್ತ್ ಬಿಟ್ಟಿದ್ದಾಳೆ. ಸ್ವಲ್ಪ ದಿನಗಳಾದ್ಮೇಲೆ ಮೀನಾ ಪರೀಕ್ಷೆಯ ಫಲಿತಾಂಶ ಬಂತು. ಅಯ್ಯೋ, ಬಾ ಭಯ ಆಗ್ತಿದೆ ಇವತ್ತು. ಏನಾಗಿರುತ್ತೋ ಏನೋ. ದೇವ್ರೇ ಕಾಪಾಡಪ್ಪ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವ್ ಹೇಳಿ, ಬಂದ ಕಾರಣ? ನೀವು ಸ್ವಲ್ಪ ಮೀನಾನ್ ಕರೀತೀರಾ? ಮೀನಾನ್ನ? ಹಾ ಹಾ, ಖಂಡಿತ. ಮೀನಾ ಸ್ವಲ್ಪ ಆಚೆ ಬಾ. ಹಾ ಅತ್ತೆ. ನಿಮಗ್ ಗೊತ್ತಾ, ಮೀನಾ ಮನೆಯಿಂದಲೇ ಇದ್ದು ನಿಮ್ಮೆಲ್ಲರ ಹೆಸರನ್ನ ಎಷ್ಟು ಎತ್ತರಕ್ಕೆ ತಂದಿದ್ದಾಳೆ ಅಂತ? ಅದೇಗೆ ನೋಡಿ, ಮೀನಾ ಐಎಎಸ್ ಪರೀಕ್ಷೆಯಲ್ಲಿ ಟಾಪ್ ಅಲ್ಲಿ ಬಂದಿದ್ದಾಳೆ. ಅವಳ ಹೆಸರು ಪತ್ರಿಕೆಯಲ್ಲಿ ಬಂದಿದೆ. ಹೌದಾ? ಶಾಬಾಸ್ ನನ್ ಮುದ್ದಿನ ಸೊಸೆ. ಅಮ್ಮ, ನಾನು ಬರೀ ಕಲೆಕ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಮೀನಾ ಕಲೆಕ್ಟರ್ ಆಗಿ ನಮ್ಮ ಆಫೀಸಲ್ಲೇ ಕೆಲಸ ಮಾಡಬಹುದು. ನಮ್ಮೆಲ್ಲರ ಹೆಮ್ಮೆನೇ ನೀನು. ಥ್ಯಾಂಕ್ ಯು. ನನ್ನನ್ನ ಕ್ಷಮಿಸ್ಬಿಡಮ್ಮ, ನಿನಗೆ ಮನೆ ಕೆಲಸ ಬರದೇ ಇರೋದ್ ನೋಡಿ ನಿನ್ನ ಉಪಯೋಗಕ್ಕೆ ಬರದೇ ಇರೋಳು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ತುಂಬಾನೇ ಬುದ್ಧಿವಂತೆ. ಏನು ತೊಂದ್ರೆ ಇಲ್ಲ ಅತ್ತೆ. ಮೀನಾ ಅವಳ ಕುಟುಂಬದ ಜೊತೆ ಸಂತೋಷವಾಗಿದ್ಲು, ಮತ್ತೆ ಈಗ ಮೀನಾ ಒಬ್ಬ ಆಫೀಸರ್ ಆಗಿದ್ದಾಳೆ. ಈ ತರದ ಜ್ಞಾನವರ್ಧಕ ಕಥೆಗಳೊಂದಿಗೆ ಮತ್ತೆ ಸಿಗೋಣ.